7:30 ಕೊನೆಯ ಪ್ರದರ್ಶನದೊಂದಿಗೆ ಕಾಂತಾರ ಸಿನಿಮಾದ ಪ್ರದರ್ಶನವನ್ನ ಸಮಾಪ್ತಿ ಮಾಡಲಾಗಿದೆ. ಈ ಸಿನಿಮಾಗೆ ಯಾವ ಮಟ್ಟದ ಪ್ರತಿಕ್ರಿಯೆ ವ್ಯಕ್ತವಾಗಿತ್ತು ಅಂತ ಕೇಳೋದಾದ್ರೆ ಸಂತೋಷ್ ಚಿತ್ರ ಮಂದಿರದಲ್ಲಿ ಗಲಾಟೆ ನಡೆದಿದೆ. 49ನೇ ದಿನಕ್ಕೆ ಈ ಸಿನಿಮಾವನ್ನ ಕಿಕ್ಔಟ್ ಮಾಡುತ್ತಿದ್ದಾರೆ ಅಂತ ಆದ್ರೆ ಕೋಸ್ಟಲ್ ಕನ್ನಡ ವೀಕ್ಷಿಸಿರುವ ಎಲ್ಲಾ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೆಪ್ಟೆಂಬರ್ 30ರಂದು ಪ್ರಪಂಚದಾದ್ಯಂತ ಏಕಕಾಲಕ್ಕೆ ಕನ್ನಡ ಭಾಷೆಯಲ್ಲಿ ತೆರೆ ಕಂಡಂತ ಕಾಂತಾರ ಇದೀಗ 50ನೇ ದಿನಕ್ಕೆ ಕಾಲಿಟ್ಟಿದೆ. ಇಂದು ಗುರುವಾರ 49ನೇ ದಿನ 7 ವಾರವನ್ನ ಪೂರೈಸಿದೆ. ನಾಳೆ ಅಂದ್ರೆ ಶುಕ್ರವಾರ 50ನೇ ದಿನಕ್ಕೆ ಈ ಸಿನಿಮಾ ಕಾಲಿಡ್ತಾ ಇದೆ. ಈ ಸಿನಿಮಾದ ಬಗ್ಗೆ ಹೇಳೋದಾದ್ರೆ ಆರಂಭದಲ್ಲಿ ಈ ಸಿನಿಮಾ ಕನ್ನಡ ಭಾಷೆಯಲ್ಲೇ ತೆರೆ ಕಂಡಿದ್ದಾದ್ರೂ ಕೂಡ ಹಂತ ಹಂತವಾಗಿ ಈ ಸಿನಿಮಾವನ್ನ ಹಿಂದಿ, ತಮಿಳು, ತೆಲುಗು ಹಾಗೆ ಮಲಯಾಳಂ ಭಾಷೆಗೆ ಡಬ್ಬಿಂಗ್ ಮಾಡಲಾಯಿತು. ಇದು ಪ್ಯಾನ್ ಇಂಡಿಯಾ ಸಿನಿಮಾವಲ್ಲ, ಇದು ಡಬ್ಬಿಂಗ್ ಸಿನಿಮಾ. ಪ್ರೇಕ್ಷಕರ ಒತ್ತಾಯದ ಮೇರೆಗೆ ಈ ಸಿನಿಮಾವನ್ನ ಆಯಾಯ ಭಾಷೆಗಳಲ್ಲಿ ರಿಲೀಸ್ ಮಾಡಿ ಅಲ್ಲೂ ಕೂಡ ಭರ್ಜರಿಯಾದಂತಹ ಕಲೆಕ್ಷನ್ ಅನ್ನ ಈ ಸಿನಿಮಾ ಮಾಡ್ತಾ ಇದೆ. ಅಷ್ಟೇ ಅಲ್ಲದೆ ದೇಶದ ಮೂಲೆ ಮೂಲೆಯಲ್ಲೂ ಈ ಸಿನಿಮಾ ಕನ್ನಡ ವರ್ಷನ್ ನಲ್ಲೇ 50 ದಿನವನ್ನ ಪೂರೈಸೋದಕ್ಕೆ ಇದೀಗ ಸಜ್ಜಾಗಿ ನಿಂತಿದೆ. ಆದ್ರೂ ಕೂಡ ಈ ಸಂಭ್ರಮದಲ್ಲಿ ಒಂದು ಬೇಸರವಿದೆ. ಅದು ಏನಪ್ಪಾ ಅಂತ ಹೇಳಿದ್ರೆ ಈ ಸಿನಿಮಾಗೆ ಮುಖ್ಯ ಚಿತ್ರಮಂದಿರ ಸಂತೋಷ್ ಚಿತ್ರಮಂದಿರ. ಆದ್ರೆ ಈ ಗಾಂಧಿನಗರದ ಸಂತೋಷ್ ಮುಖ್ಯ ಚಿತ್ರಮಂದಿರದಲ್ಲಿ ಈ ಸಿನಿಮಾ 50 ದಿನವನ್ನ ಪೂರೈಸ್ತಾ ಇಲ್ಲ. ಇಂದು 7:30 ಕೊನೆಯ ಪ್ರದರ್ಶನದೊಂದಿಗೆ ಕಾಂತಾರ ಸಿನಿಮಾದ ಪ್ರದರ್ಶನವನ್ನ ಸಮಾಪ್ತಿ ಮಾಡಲಾಗಿದೆ. ನಾಳೆಯಿಂದ ಇದೇ ಸಂತೋಷ್ ಮುಖ್ಯ ಚಿತ್ರಮಂದಿರದಲ್ಲಿ ಅಬ್ಬರ ಸಿನಿಮಾ ಪ್ರದರ್ಶನ ಕಾಣಲಿದೆ. ಹೀಗೆ ಸಂತೋಷ್ ಮುಖ್ಯ ಚಿತ್ರಮಂದಿರದಲ್ಲಿ ಕಾಂತಾರ ಸಿನಿಮಾ ಕಂಡಿದ್ದು 49 ದಿನಗಳ ಭರ್ಜರಿ ಪ್ರದರ್ಶನವಷ್ಟೇ. ಈ ಸಿನಿಮಾಗೆ ಯಾವ ಮಟ್ಟದ ಪ್ರತಿಕ್ರಿಯೆ ವ್ಯಕ್ತವಾಗಿತ್ತು ಅಂತ ಕೇಳೋದಾದ್ರೆ ಸಂತೋಷ್ ಚಿತ್ರ ಮಂದಿರದಲ್ಲಿ ಗಲಾಟೆ ನಡೆದಿತ್ತು. ವೀಕೆಂಡ್ ನಲ್ಲಿ ಟಿಕೆಟ್ ನಿಮಗೆ ಸಿಕ್ಕಿರ್ಲಿಲ್ಲ. ಒಂದಿಷ್ಟು ಮಂದಿ ಚಿತ್ರಮಂದಿರದ ಹೊರಗಡೆ ಬ್ಲ್ಯಾಕ್ ಅಲ್ಲಿ ಟಿಕೆಟ್ ಅನ್ನ ಮಾರಾಟ ಮಾಡ್ತಾ ಇದ್ರು. ಇದರಿಂದಾಗಿ ರೊಚ್ಚಿಗೆದ್ದಂತಹ ಜನಗಳು ಚಿತ್ರಮಂದಿರದ ಮ್ಯಾನೇಜರ್ ಅವರನ್ನ ತರಾಟೆಗೆ ತೆಗೆದುಕೊಂಡಿದ್ರು. ಹೇಗೆ ಅವರಿಗೆ ಟಿಕೆಟ್ ಅನ್ನ ನೀವು ಕೊಟ್ರಿ, ಅವರ ಕೈಗೆ ಟಿಕೆಟ್ ಬರೋದಕ್ಕೆ ಹೇಗೆ ಸಾಧ್ಯವಾಯಿತು, ಹಾಗೆ ಹೇಗೆ ಅಂತೇಳಿ ರಂಪ ರಾಮಾಯಣವನ್ನೇ ಮಾಡಿ ಹಾಕಿದ್ರು. ಭರ್ಜರಿಯಾದಂತ ಪ್ರದರ್ಶನ. ಅದೆಷ್ಟೋ ವರ್ಷಗಳ ಬಳಿಕ ಕುಟುಂಬ ಸಮೇತರಾಗಿ ಪ್ರೇಕ್ಷಕರನ್ನ ಚಿತ್ರಮಂದಿರಕ್ಕೆ ಕರೆತರುವಂತೆ ಮಾಡಿತ್ತು ಕಾಂತಾರ ಸಿನಿಮಾ. ಇದೀಗ ಕಾಂತಾರ ಸಿನಿಮಾ 50ನೇ ದಿನವನ್ನ ಪರಭಾಷಾ ಸೆಂಟರ್ಗಳಲ್ಲೂ ಕೂಡ ಪೂರೈಸ್ತಾ ಇದೆ. ಒಂದಿಷ್ಟು ಚಿತ್ರಮಂದಿರಗಳಲ್ಲಿ ಈ ಸಿನಿಮಾ 50 ದಿನವನ್ನ ಪೂರೈಸಿ ಮುನ್ನುಗ್ತಾ ಇದೆ. ಆದರೆ ಗಾಂಧಿನಗರದ ಸಂತೋಷ್ ಮುಖ್ಯ ಚಿತ್ರಮಂದಿರದಲ್ಲಿ 50 ದಿನವನ್ನ ಕೂಡ ಈ ಸಿನಿಮಾ ಪೂರೈಸಿಲ್ಲ. 49ನೇ ದಿನಕ್ಕೆ ಈ ಸಿನಿಮಾವನ್ನ ಕಿಕ್ಔಟ್ ಮಾಡ್ತಿದ್ದಾರೆ ಅಂತಾದ್ರೆ ಯಾಕೋ ಒಂಥರ ಬೇಸರ ಅನ್ಸುತ್ತೆ. ನಾಳೆ ಕೊನೆಯದಾಗಿ ಒಂದು ಬೆಳಗ್ಗಿನ ಆಟವನ್ನಾದ್ರೂ ಈ ಚಿತ್ರಮಂದಿರದಲ್ಲಿ ಈ ಸಿನಿಮಾವನ್ನ ಪ್ರದರ್ಶನ ಮಾಡಿ ಅದಾದ ಬಳಿಕ ಮಧ್ಯಾಹ್ನದ ದೇಕಾವೆಯಲ್ಲಿ ಅಬ್ಬರ ಸಿನಿಮಾಗೆ ನೀಡ್ತಾ ಇದ್ರೆ ಏನೋ ಒಂದು 50 ದಿನವನ್ನ ಮುಖ್ಯ ಚಿತ್ರಮಂದಿರದಲ್ಲಿ ಪೂರೈಸಿತ್ತು ಅಂತ ಹೇಳೋದಕ್ಕೆ ಆಗ್ತಾ ಇತ್ತು. ಆದರೆ ಇದೀವಾಗ ಅಸಾಧ್ಯವಾಯಿತು. ಹಾಗಂದ ಮಾತ್ರಕ್ಕೆ ಈ ಚಿತ್ರಮಂದಿರದಲ್ಲಿ ಈ ಸಿನಿಮಾ ಕಳಪೆ ಪ್ರದರ್ಶನ ಖಂಡಿತ ಅಂತ ಕೇಳಿದ್ರೆ ಇಲ್ಲ. ಈಗಾಗಲೇ ಹೇಳಿದ್ದೀನಿ ಯಾವ ಮಟ್ಟಕ್ಕೆ ಈ ಸಿನಿಮಾ ಸಂತೋಷ್ ಮುಖ್ಯ ಚಿತ್ರಮಂದಿರದಲ್ಲಿ ಪ್ರದರ್ಶನ ಕಂಡಿದೆ ಅಂತ. ಅದೇನೇ ಇರಲಿ, ಸುಮಾರು 300ಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ದೇಶದಾದ್ಯಂತ, ಕೇವಲ ಕರ್ನಾಟಕ ಮಾತ್ರವಲ್ಲ, ಕೇರಳ, ತಮಿಳುನಾಡು, ಆಂಧ್ರಪ್ರದೇಶ, ಉತ್ತರ ಭಾರತದಾದ್ಯಂತ ಈ ಸಿನಿಮಾ ಕನ್ನಡ ವರ್ಷನ್ ನಲ್ಲೇ 50 ದಿನವನ್ನ ಕೆಲವು ಚಿತ್ರಮಂದಿರಗಳಲ್ಲಿ ಪೂರೈಸಿದೆ. ಹಾಗೆ ಆಯಾಯ ರಾಜ್ಯಗಳ ಆಯಾಯ ಭಾಷೆಗಳಲ್ಲಿ ಇವಾಗ್ಲೂ ಕೂಡ ಕಾಂತಾರ ಸಿನಿಮಾ ಭರ್ಜರಿಯಾಗಿ ಪ್ರದರ್ಶನ ಕಾಣ್ತಾ ಇದೆ. ಅದೇನೇ ಇರಲಿ, ನಮ್ಮ ಕನ್ನಡ ಸಿನಿಮಾಗಳು ಇದೇ ರೀತಿ ಅಬ್ಬರಿಸಿ ಬೊಬ್ಬೆರೆಯಲಿ ಎನ್ನುವುದೇ ನಮ್ಮ ಆಶಯ. ನಮಸ್ಕಾರ. 7:30 ಕೊನೆಯ ಪ್ರದರ್ಶನದೊಂದಿಗೆ ಕಾಂತಾರ ಸಿನಿಮಾದ ಪ್ರದರ್ಶನವನ್ನ ಸಮಾಪ್ತಿ ಮಾಡಲಾಗಿದೆ. ಈ ಸಿನಿಮಾಗೆ ಯಾವ ಮಟ್ಟದ ಪ್ರತಿಕ್ರಿಯೆ ವ್ಯಕ್ತವಾಗಿತ್ತು ಅಂತ ಕೇಳೋದಾದ್ರೆ ಸಂತೋಷ್ ಚಿತ್ರ ಮಂದಿರದಲ್ಲಿ ಗಲಾಟೆ ನಡೆದಿದೆ. 49ನೇ ದಿನಕ್ಕೆ ಈ ಸಿನಿಮಾವನ್ನ ಕಿಕ್ಔಟ್ ಮಾಡ್ತಿದ್ದಾರೆ ಅಂತ ಆದ್ರೆ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.